ಕರುನಾಡಿನಲ್ಲಿ ಮುಂಗಾರು ಮಳೆಯ ಕೊರತೆ ಎದುರಾಗಿದೆ. ಹೀಗಾಗಿ ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಇದರ ಬಗ್ಗೆ ಬರಗಾಲದ ಕುರಿತು ಮೀಟಿಂಗ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮಂಗಳವಾರ ವಿಧಾನಸೌಧದಲ್ಲಿ ಬರಗಾಲದ ನಿರ್ವಹಣೆಯನ್ನ ಹೇಗ್ ಮಾಡಬೇಕು ಅಂತ ಸಮಾಲೋಚನೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಕರುನಾಡಿನಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರವೇಶವೇ ಆಗಿಲ್ಲ. ಮುಂಗಾರು ಮಳೆ ಇಲ್ಲದೆ ಇರೋದ್ರಿಂದ ಕೃಷಿ ಚಟುವಟಿಕೆಗಳು ಕೂಡ ಹಿನ್ನಡೆಯನ್ನ ಸಾಧಿಸುತ್ತಿದ್ದಾವೆ. ಹೀಗಾಗಿ ಸಚಿವ ಸಂಪುಟ ಉಪಮಿತಿಯ ಮಹತ್ವದ ಸಭೆಯನ್ನ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಇದೇ ಮಂಗಳವಾರ ಅಂದ್ರೆ ನಾಳೆ ಅಲ್ಲ ನಾಡಿದ್ದು ಈ ಒಂದು ಸಭೆಯನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸಭೆಯಲ್ಲಿ ಬರಗಾಲವನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಇದೇ ರೀತಿಯಾಗಿ ಮುಂಗಾರು ಮಳೆಯ ಪ್ರವೇಶ ಏನಿದೆ ವಿಳಂಬ ಆಗಿರೋದ್ರಿಂದ ಎಲ್ಲಾ ಕಡೆನೂ ಕೂಡ ಮುಂಗಾರು ಮಳೆ ಕಡಿಮೆ ಆಗಿದೆ. ಶೇಕಡಾ 78% ಮುಂಗಾರು ಮಳೆಯ ಕೊರತೆಯಾಗಿದೆ. ಅದೇ ರೀತಿಯಾಗಿ ಬಿತ್ತನೆಯಲ್ಲೂ ಕೂಡ ಕುಂಠಿತವಾಗಿದೆ. ಹಾಗಾಗಿ ಈ ಬರಗಾಲವನ್ನ ಹೇಗೆ ನಿರ್ವಹಣೆ ಮಾಡಬೇಕಾಗುತ್ತೆ ಇದರ ಕುರಿತಾಗಿ ವಿಧಾನಸೌಧದಲ್ಲಿ ನಾಳೆ ಅಲ್ಲ ನಾಡಿದ್ದು ಈ ಮೀಟಿಂಗ್ ಅನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಕಂದಾಯ ಸಚಿವರ ನೇತೃತ್ವದಲ್ಲಿ ಸಮಾಲೋಚನೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಭೆಯಲ್ಲಿ ಈ ಬರಗಾಲವನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಯಾಕೆಂದ್ರೆ ಎಲ್ಲಾ ಡ್ಯಾಮ್ಗಳು ಇರ್ಬೋದು, ಕೆರೆಗಳು ಇರ್ಬೋದು, ಎಲ್ಲವೂ ಕೂಡ ಖಾಲಿ ಖಾಲಿಯಾಗ್ಬಿಟ್ಟಿವೆ. ಅದೇ ರೀತಿಯಾಗಿ ಕೃಷಿ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಯಾವುದೇ ರೀತಿಯ ಮಳೆ ಬರದೇ ಇರೋದ್ರಿಂದಾಗಿ ಅನೇಕ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೀರಿನ ಮೂಲ ಅಂತ ಅಂದ್ರೆ ರೈತನಿಗೆ ಮಳೆ. ಹಾಗಾಗಿ ಮಳೆಯನ್ನ ರೈತನೊಂದಿಗೆ ಆಡುವಂತಹ ಜೂಜಾಟ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಬೇಕಾದಾಗ ಮಳೆ ಬರೋದಿಲ್ಲ, ಬೇಡ ಅಂದಾಗ ಮಳೆ ಬಂದು ಅತಿವೃಷ್ಟಿ ಆಗ್ಬಿಡುತ್ತೆ. ಅತಿವೃಷ್ಟಿ ಅನಾವೃಷ್ಟಿ ಎರಡಕ್ಕೂ ಕೂಡ ರೈತ ಸಿದ್ಧನಾಗಿರ್ಬೇಕಾಗುತ್ತೆ. ಹೀಗಾಗಿ ರೈತನೊಂದಿಗೆ ಮಳೆ ಜೂಜಾಟ ಆಡೋದ್ರಿಂದ ಈ ಸಲ ಬರಗಾಲ ಕೂಡ ಆರಂಭವಾಗ್ಬಿಟ್ಟಿದೆ.